ನಮಗೆ ವಿದ್ಯುತ್ ಬರಬೇಕು ಅಂತಂದರೆ ಅದು ಜೋಗದಿಂದ ಬರಬೇಕು, ಅದು ಒರಿಸ್ಸಾದ ತಲಚೇರಿಯಿಂದ ಬರಬೇಕು. ಅದಕ್ಕೋಸ್ಕರ ನಾನು ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ನ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ಮಾಡಿ, ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ ಮಾತುಕತೆ ಮಾಡಿ, ನಾನು ಮುಂದಿಟ್ಟಂಥ ಯೋಜನೆ ಬಿಡದಿ 1250 ಮೆಗಾವಾಟಿನ ಗ್ಯಾಸ್ ಬೇಸ್ಡ್, ಅದು ಒಂದು ಸತಿ ಆದರೆ ಬೆಂಗಳೂರಿನ ಪ್ರತಿ ಮನೆಗೆ, ಬೆಂಗಳೂರಿನ ಪ್ರತಿ ಅಂಗಡಿ ಮುಂಗಟ್ಟಿಗೆ, ಬೆಂಗಳೂರಿನ ಪ್ರತಿ ಕೈಗಾರಿಕೆಗೆ ಉದ್ದಿಮೆಗೆ 24 ಗಂಟೆ ಸತತವಾದಂಥ ಒಂದು ವಿದ್ಯುಚ್ಛಕ್ತಿ ಸಿಗತ್ತೆ. ನಾನು ಯಾಕೆ ಈ ಎಲ್ಲ ವಿಷಯಗಳನ್ನು ಮುಂದಿಡ್ತಾ ಇದ್ದೀನಿ ಅಂತಂದರೆ, ನಗರ ಭಾರತದ ಬಗ್ಗೆ ಅದ್ಭುತವಾದಂಥ ಕಲ್ಪನೆಗಳನ್ನು ಇಟ್ಕೊಂಡಂಥ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ BJPಗೆ ಮತವನ್ನು ಹಾಕಬೇಕು, ಅನಂತಕುಮಾರ್ನ ಮತ್ತೊಂದು ಸತಿ ಆಶೀರ್ವಾದ ಮಾಡಬೇಕು, ಕಮಲಕ್ಕೆ ಮತವನ್ನು ಹಾಕಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ.